ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಂಗಸ್ವಾಮಿ. ಫ್ರೆಂಡ್ಸ್, ಇವತ್ತು ಮತ್ತೊಂದು ಹೊಸ ಟ್ಯುಟೋರಿಯಲ್ ಒಂದಿಗೆ ನಾನು ನಿಮ್ಮನ್ನು ಸೇರ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಟ್ಯುಟೋರಿಯಲ್ನ ಹೆಸರು blindhelp.net. ವಿಶೇಷವಾಗಿ blindhelp.net ಅಲ್ಲಿ ನಮಗೆ ಮೊಬೈಲ್ ಹಾಗೂ ಕಂಪ್ಯೂಟರ್ಗೆ ಬೇಕಾದಂತಹ ಸಾಫ್ಟ್ವೇರ್ಗಳನ್ನ ನಾವು ಅಲ್ಲಿ ಡೌನ್ಲೋಡ್ ಮಾಡಬಹುದು. ಹಾಗೆ blindhelp.net ಬಗ್ಗೆ ಹೇಳೋದಾದ್ರೆ, ಇದು ಒಂದು ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್, ಯಾರು ಬೇಕಾದರೂ ವಿಸಿಟ್ ಮಾಡಬಹುದು. ಟ್ಯುಟೋರಿಯಲ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಯಾವುದೇ ಒಂದು ಸಾಫ್ಟ್ವೇರ್ನ ಹೇಗೆ ಡೌನ್ಲೋಡ್ ಮಾಡ್ಬೋದು, ಹೇಗೆ ಹುಡ್ಕೋದು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೇನೆ. ಈಗ ನಾನು blindhelp.net ವೆಬ್ಸೈಟ್ ನ ಓಪನ್ ಮಾಡ್ತಾ ಇದ್ದೀನಿ. ರನ್ ಡೈಲಾಗ್ ಬಾಕ್ಸ್ ಹೋಗೋದ್ರ ಮೂಲಕ Windows R run dialog, type the name of a program, folder, document or internet resource and Windows will open it for you. Open colon edit combo www.blindhelp.net 1 of 26. ಇಲ್ಲಿ ಆಲ್ರೆಡಿ blindhelp.net ಅಂತ ಇದೆ. ಇಲ್ಲಿ ನಾನು ಎಂಟರ್ ಕೂಡ ಮಾಡಬಹುದು, ಇಲ್ಲಾಂದ್ರೆ ಟೈಪ್ ಮಾಡಬಹುದು. ಸೊ ಬೆಟರ್ ನಾನು ಇಲ್ಲಿ ಎಂಟರ್ ಮಾಡ್ತೀನಿ. Enter desktop folder view list view Ops Studio 18 of 21. To move to items, use the arrow keys. To edit the selected item, press F2. Mozilla Firefox, Monday, September 4th, 2017, 2:21:14 p.m. Page has 13 headings and title is Blind Help Project. Thanks. Vertical bar and vision. blindhelp.net website open ಆಗಿದೆ. ಈಗ ನಾನು ಕಂಟ್ರೋಲ್ ಓನ್ ಪ್ರೆಸ್ ಮಾಡ್ತಿದ್ದೀನಿ ಟಾಪ್ ಆಫ್ ದಿ ವೆಬ್ ಪೇಜ್ ಗೆ. Blind Help Project Vertical Bar Envisioning a Brighter Tomorrow Through the Lens of Technology. ಸೊ ಇಲ್ಲಿ ನಾನು ಡೌನ್ ಎರೋ ಮಾಡ್ತಾ ಇದ್ದೀನಿ, ನೋಡೋಣ. Friday, April 3rd, 2020, 10:37:26 p.m. ನೋಡಿ, ಇವತ್ತಿನ ದಿನಾನು ಹೇಳ್ತಾ ಇದೆ, ಜೊತೆಗೆ ಟೈಮು ಕೂಡ ಹೇಳ್ತಾ ಇದೆ. ನನಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸಾಫ್ಟ್ವೇರ್ ಅಂತಕ್ಕಂಥ ಲಿಂಕ್. ಸಾಫ್ಟ್ವೇರ್ ಎನ್ನುವಂಥ ಲಿಂಕ್ ನಾನು ಹೇಗೆ ಓಪನ್ ಮಾಡುವುದು, ಲಿಂಕ್ ಲಿಸ್ಟ್ನ ನಾವು ಓಪನ್ ಮಾಡಿ ನಾವು ಓಪನ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮದು ಮೊಜಿಲ್ಲಾ ಫೈರ್ಫಾಕ್ಸ್ ಬ್ರೌಸರ್, ಆದ್ದರಿಂದ ನಾನು ಲಿಂಕ್ ಲಿಸ್ಟ್ ಮಾಡ್ತೀನಿ. ಬಟ್ ನೀವೇನಾದರೂ ಕ್ರೋಮ್ ಬ್ರೌಸರ್ನ ನೀವು ಯೂಸ್ ಮಾಡ್ತಾ ಇದ್ರೆ, ಸೊ ಕ್ರೋಮ್ನಲ್ಲಿ ನೀವು ಆಲ್ಟ್ ಎಸ್ ಪ್ರೆಸ್ ಮಾಡಿದ್ರು ಕೂಡ ನೀವು ಸಾಫ್ಟ್ವೇರ್ಗೆ ಹೋಗ್ತೀರಾ, ಹಾಗೂ ಮಾಡ್ಬೋದು. ನಾನಿಲ್ಲಿ ಈಗ ನಾನು ಫೈರ್ಫಾಕ್ಸ್ ಯೂಸ್ ಮಾಡ್ತಿರೋದ್ರಿಂದ ನಾನು ಇನ್ಸರ್ಟ್ F7 ಓಪನ್ ಮಾಡ್ತೀನಿ ಲಿಂಕ್ ಲಿಸ್ಟ್ನ. Links list dialog, links list view, skip to main area 1 of 60, to move to items use the arrow keys. ಇಲ್ಲಿ 1 of 60, first is skip to main area 1 of 60 ಅಂತ ಹೇಳ್ತಾ ಇದೆ. 60 ಲಿಂಕ್ಸ್ ಇದೆ ಈ ಒಂದು ಪೇಜ್ ಅಲ್ಲಿ. ನನಗೆ ಸಾಫ್ಟ್ವೇರ್ ಬೇಕಾಗಿದೆ ಇಲ್ಲಿ. S, skip to search area 2 of 60. ಪ್ರೆಸ್ ಮಾಡ್ತಾ ಇದ್ದೀನಿ. S, sign in 6 of 60. S, software alt plus shift plus S, 9 of 60. Software alt shift S. ಓಕೆ, ಇಲ್ಲಿ ಆಲ್ಟ್ ಶಿಫ್ಟ್ ಎಸ್ ವರ್ಕ್ ಆಗುತ್ತೆ. ಬಟ್ ನಮಗೆ ಗೂಗಲ್ ಕ್ರೋಮಲ್ಲಿ ಆದರೆ ನಾವು ಆಲ್ಟ್ ಎಸ್ನ ಪ್ರೆಸ್ ಮಾಡಿದ್ರೆ ಬರ್ಬೋದು, ಯಾಕಂದರೆ ನಾನು ಟ್ರೈ ಮಾಡಿದ್ದೀನಿ. ಸೊ ನಾನು ಅದನ್ನೇ ಮಾಡೋದು. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ಈಗ ನಾನು ಇಲ್ಲಿ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಂಟರ್ ಸಾಫ್ಟ್ವೇರ್ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ ಲಿಂಕ್ ಡೈವ್ ಇನ್ ಟು ಅವರ್ ಸಾಫ್ಟ್ವೇರ್ ಪೂಲ್ ಟು ಕ್ಯಾಚ್ ಲೇಟೆಸ್ಟ್ ಸಾಫ್ಟ್ವೇರ್ ಸಾಫ್ಟ್ವೇರ್ ವರ್ಟಿಕಲ್ ಬಾರ್ ಬ್ಲೈಂಡ್ ಹೆಲ್ಪ್ ಪ್ರಾಜೆಕ್ಟ್ ಡ್ಯಾಶ್ ಮೊಜಿಲ್ಲಾ ಫೈರ್ಫಾಕ್ಸ್. ಸಾಫ್ಟ್ವೇರ್ ಅಂತಕ್ಕಂಥ ಪೇಜ್ ಈಗ ಓಪನ್ ಆಗಿದೆ. ಮತ್ತೆ ನಾನು ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. Title is Software Vertical Bar Blind Help Project - Mozilla Firefox. Software Vertical Bar Blind Help Project. Heading is Main Menu Page. ನೋಡಿ, ಸಾಫ್ಟ್ವೇರ್ ಅಂತಕ್ಕಂತಹ ಪೇಜ್ ಇಲ್ಲಿ ಆಲ್ರೆಡಿ ಓಪನ್ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ಫ್ರೆಂಡ್ಸ್, ನಾವೀಗ ಸಾಫ್ಟ್ವೇರ್ನ ಮೊದಲನೇ ಪೇಜಲ್ಲಿದೆ. ಸೊ ಇಲ್ಲಿ ನಾವು ಬೇರೆ ಬೇರೆ ಥರ ಸಾಫ್ಟ್ವೇರ್ಗಳನ್ನ ನಾವು ನೋಡ್ಬೋದು. ಮೊದಲನೇ ಪೇಜಲ್ಲಿ ಅಂತಂದರೆ ನಮಗೆ ಸಾಫ್ಟ್ವೇರ್ಗಳು ಯಾವ್ದ್ಯಾವ್ದು ಈಗ ರೈಟಾಗಿ ಅಪ್ಡೇಟ್ ಆಗಿದೆ, ಯಾವೆಲ್ಲ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗಿ ಇರ್ತಕ್ಕಂಥ ಸಾಫ್ಟ್ವೇರ್ಗಳನ್ನ ನಾವಿಲ್ಲಿ ನೋಡ್ಬೋದು. ನಾನೀಗ ನೋಡಿ ಎಚ್ ಪ್ರೆಸ್ ಮಾಡ್ತೀನಿ. Blind Help Project Heading Left Search Form Heading Level 2 Sign In Heading Level 2 Same Main Menu Heading Level 2 Same Page Software Heading Level 1 ನೋಡಿ, ಸಾಫ್ಟ್ವೇರ್ ಹೆಡಿಂಗ್ ಲೆವೆಲ್ 1. ಸಾಫ್ಟ್ವೇರ್ ಹೆಡಿಂಗ್ ಲೆವೆಲ್ 1 ಬ್ಲ್ಯಾಂಕ್ ಟೈಪ್ ದ ಸಾಫ್ಟ್ವೇರ್ ನೇಮ್ ಟು ಸರ್ಚ್ ಯುವರ್ ಸೆಲೆಕ್ಟ್ ಯುವರ್ ಪ್ರಿಫರ್ಡ್ ಕ್ರೈಟೀರಿಯಾ. ಇಲ್ಲಿ ಸಾಫ್ಟ್ವೇರ್ ನೇಮ್ ಟೈಪ್ ಮಾಡ್ಬೋದು, ಬೇಡ. ಮತ್ತೆ ನಾನು ಎಚ್ ಪ್ರೆಸ್ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ಹಾರ್ಬರ್ ಹೆಡಿಂಗ್ ಲೆವೆಲ್ 2 ಲಿಂಕ್. ನೋಡಿ, ಮ್ಯೂಸಿಕ್ ಹಾರ್ಬರ್ ಅಂತ ಇದೆ. ಆಥರ್ ಕೋಲನ್ ಲಿಂಕ್ಡ್ಇನ್ ಟೆಕ್ ಸಾಂಗ್ ಲಾಸ್ಟ್ ಮಾಡಿಫೈಡ್ ಕೋಲನ್ 3 ಡೇಸ್ ಅಗೋ ಕ್ಯಾಟಗರಿ ಕೋಲನ್ ಲಿಂಕ್ ಮಲ್ಟಿಮೀಡಿಯಾ ಆಪರೇಟಿಂಗ್ ಸಿಸ್ಟಮ್ ಕೋಲನ್ ಲಿಂಕ್ ಆಪಲ್ iOS.
ನೋಡಿ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತಲೂ ಹೇಳ್ತಾ ಇದೆ, ಜೊತೆಗೆ ಯಾವ ಕ್ಯಾಟಗರಿ ಅಂತ ಹೇಳ್ತಾ ಇದೆ. ಮಲ್ಟಿ ಮೀಡಿಯಾ ಮ್ಯೂಸಿಕ್ ಒಂದು ಸಾಫ್ಟ್ವೇರ್ ಇದೆ ಅಂತ ಅದ್ರ ಬಗ್ಗೆ ಇದೆ ಹೇಳ್ತಾ ಇದೆ. ಮತ್ತೆ ಡೌನ್ಲೋಡ್ ಮಾಡ್ತಾ ಇದೀನಿ ನಾನು. ಲಿಂಕ್ ಗ್ರಾಫಿಕ್ ಟೈನಿ ಡಿಸಿಷನ್ಸ್ ಬ್ಲ್ಯಾಂಕ್ ಹೆಡಿಂಗ್ ಲೆವೆಲ್ 2 ಲಿಂಕ್ ಟೈನಿ ಡಿಸಿಷನ್ಸ್. ಟೈನಿ ಡಿಸಿಷನ್ ಅಂತ ಯಾವುದೋ ಒಂದು ಅಪ್ಲಿಕೇಶನ್ ಅಂತ ಇದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದೆ. ಆಥರ್ ಕೋಲನ್ ಲಿಂಕ್ಡ್ಇನ್ ಟೆಕ್ ಸಾಂಗ್ ಲಾಸ್ಟ್ ಮಾಡಿಫೈಡ್ ಕೋಲನ್ 3 ಡೇಸ್ ಅಗೋ ಕ್ಯಾಟಗರಿ ಕೋಲನ್ ಲಿಂಕ್ ಲೈಫ್ಸ್ಟೈಲ್ ಆಪರೇಟಿಂಗ್ ಸಿಸ್ಟಮ್ ಕೋಲನ್ ಲಿಂಕ್ ಆಪಲ್ iOS. ನೋಡಿ ಕ್ಯಾಟಗರಿ ಯಾವುದು ಅಂತ ಹೇಳ್ತಾ ಇದೆ, ಜೊತೆಗೆ ಯಾವ ಒಂದು ಆಪರೇಟಿಂಗ್ ಸಿಸ್ಟಮ್ ಆಪಲ್ iOS ಆಂಡ್ರಾಯ್ಡ್. ಈಗ ನಮ್ಮ ಆಂಡ್ರಾಯ್ಡ್ ಫೋನ್ ಅಂದ್ರೆ ಗೂಗಲ್ ಆಂಡ್ರಾಯ್ಡ್ ಅಂತ ಹೇಳುತ್ತೆ, ಜೊತೆಗೆ ನಮಗೆ ಕಂಪ್ಯೂಟರ್ ಆದರೆ ಅದು ಏನು ಹೇಳುತ್ತೆ ಅಂದರೆ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಹೇಳುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಹುಡುಕ್ಬೋದು. ಮತ್ತು ನೀವು ಹೆಚ್ಚು ಪ್ರೆಸ್ ಮಾಡ್ತಾ ಇದ್ರೆ ಪೇಜ್ ಅಂತ ಬರುತ್ತೆ, ಪೇಜ್ 1 ಪೇಜ್ 2 ಪೇಜ್ 3 ಅಂತಲೂ ಬರುತ್ತೆ. ನೀವು ಅಲ್ಲೂ ಕೂಡ ವಿಸಿಟ್ ಮಾಡೋದು. ನನಗೆ ತೋರಿಸ್ತಾ ಇದ್ದೀನಿ. ವೋಕಲೈಸರ್ ನ್ಯೂಆನ್ಸ್ ಡ್ರ್ಯಾಗನ್ ಡ್ರೈವರ್ ಕೋಲನ್ ಕನ್ವರ್ಟ್ ಆಡಿಯೋ ಹೆಡಿಂಗ್ ಲೆವೆಲ್ 2 ಲಿಂಕ್ ಆಡಿಯೋ ವಿಜಾರ್ಡ್ಸ್ ಡ್ಯಾಶ್ ಅಕ್ಸೆಸಿಬಲ್ ಆಡಿಯೋ ಸ್ಕ್ರೀನ್ ರೆಕಾರ್ಡರ್ ಸೇ ಐ ಟ್ರ್ಯಾಪ್ ಪೇಜಸ್ ಹೆಡಿಂಗ್ ಲೆವೆಲ್ 2. ನೋಡಿ ಪೇಜಸ್ ಅಂತ ಬಂದಿದೆ ಇಲ್ಲಿ ಡೌನ್ ಎರೋ. ಲಿಸ್ಟ್ ಆಫ್ 12 1 ವಿಸಿಟೆಡ್ ಲಿಂಕ್ 2 ವಿಸಿಟೆಡ್ ಲಿಂಕ್ 2 ಅಂತ ಹೇಳ್ತಾ ಇದೆ. ಇಲ್ಲಿ ನೀವು ಎರಡನೇ ಪೇಜ್ಗೂ ಕೂಡ ಹೋಗ್ಬೋದು. ವಿಸಿಟೆಡ್ ಲಿಂಕ್ 3 ವಿಸಿಟೆಡ್ ಲಿಂಕ್ 3 ಇಲ್ಲಿ ಮೂರನೇ ಪೇಜ್ಗೆ ಹೋಗ್ಬೋದು. ಇದೇ ರೀತಿ 1 2 3 4 ಎಲ್ಲ ಅರೌಂಡ್ ನಂಬರ್ ಆಫ್ ಪೇಜಸ್ ಇದೆ ಇಲ್ಲಿ. ನೀವು ಇದನ್ನ ಕೌಂಟ್ ಮಾಡ್ಕೊಂಡು ಕೂಡ ನೋಡ್ಬೋದು. ಆಯಾ ಪೇಜ್ಗಳಿಗೆ ಹೋದ್ರೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಸಾಫ್ಟ್ವೇರ್ಗಳು ಸಿಗುತ್ತೆ. ಬಟ್ ಮೊದಲನೇ ಪೇಜಲ್ಲಿ ಯಾವಾಗಲೂ ಅಪ್ಡೇಟೆಡ್ ಸಾಫ್ಟ್ವೇರ್ಗಳು ಇಲ್ಲಿ ಸಿಗುತ್ತೆ. ಅಂದರೆ ಲೇಟೆಸ್ಟಾಗಿ ಯಾವೆಲ್ಲ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗಿದೆ ಅದು ಇಲ್ಲಿ ಇರುತ್ತೆ. ಲೈಕ್ ಆಂಡ್ರಾಯ್ಡ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಐಫೋನಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು. ಸೊ ಓಕೆ ಫ್ರೆಂಡ್ಸ್, ನಾನೀಗ ಒಂದು ಸಾಫ್ಟ್ವೇರ್ನ ನಾನು ಸರ್ಚ್ ಮಾಡ್ತೀನಿ, ನೋಡೋಣ. ಒಂದು ಸಾಫ್ಟ್ವೇರ್ ಸರ್ಚ್ ಮಾಡಿ ಡೌನ್ಲೋಡ್ ಮಾಡೋಣ, ಅದು ಹೇಗೆ ಅಂತ ತೋರಿಸ್ತೀನಿ ನಾನು. ಮೊದಲು ನಾನು ಕಂಟ್ರೋಲ್ ಹೋಮ್ಗೆ ಹೋಗ್ತೀನಿ, ಟಾಪ್ ಆಫ್ ದ ವೆಬ್ ಪೇಜ್ಗೆ ಹೋಗೋಣ. ಸಾಫ್ಟ್ವೇರ್ ವರ್ಟಿಕಲ್ ಬಾರ್ ಬ್ಲೈಂಡ್ ಹೆಲ್ಪ್ ಪ್ರಾಜೆಕ್ಟ್. ಇಲ್ಲಿ ನಾನು ಟೈಟಲ್ ಎಡಿಟ್ ಅನ್ನೋ ಬಾಕ್ಸ್ ಹೋಗ್ಬೇಕು. ಅದಕ್ಕೆ ನಾನು ಈ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. ಸರ್ಚ್ ಎಡಿಟ್ ಸರ್ಚ್ ದಿಸ್ ಸೈಟ್. ಇಲ್ಲಿ ಸರ್ಚ್ ಎಡಿಟ್ ಸರ್ಚ್ ದಿಸ್ ಸೈಟ್ ಅಂದ್ರೆ ಇಲ್ಲಿ ನಾವೇನ್ ಬೇಕಾದ್ರೂ ಹುಡುಕ್ಬೋದು. ಲೈಕ್ ನನಗೆ ಟೈಟಲ್ ಎಡಿಟ್ ಅನ್ನೋ ಒಂದು ಆಪ್ಷನ್ ಬೇಕು, ಅದಕ್ಕೆ ಹೋಗೋಣ. ಮತ್ತೆ ಈ ಪ್ರೆಸ್ ಮಾಡ್ತಾ ಇದ್ದೀನಿ. ಟೈಟಲ್ ಎಡಿಟ್ ಟೈಟಲ್ ಎಡಿಟ್ ಅಂತ ಹೇಳ್ತಾ ಇದೆ. ಸೊ ಈಗ ನಾನು ಎಡಿಟ್ ಬಾಕ್ಸು ಹೊರಗಡೆ ಇದ್ದೀನಿ. ಎಡಿಟ್ ಬಾಕ್ಸ್ ಒಳಗಡೆ ಹೋಗೋಕ್ಕೆ ನಾವು ಸ್ಪೇಸ್ ಬಾರ್ ಪ್ರೆಸ್ ಮಾಡಬೇಕು. ಸ್ಪೇಸ್ ನೋಡಿ ಈ ತರ ಸೌಂಡ್ ಬರ್ತಾ ಇದೆ. ಎಡಿಟ್ ಬಾಕ್ಸ್ ಟೈಪ್ ಅಂಡ್ ಟೆಕ್ಸ್ಟ್ ಟೈಟಲ್ ಎಡಿಟ್ ಟೈಪ್ ಅಂಡ್ ಟೆಕ್ಸ್ಟ್ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ಈಗ ನಾನು ಎಡಿಟ್ ಬಾಕ್ಸ್ ಒಳಗಡೆ ಇದ್ದೀನಿ. ನೀವು ಯಾವಾಗಲೂ ಟೈಟಲ್ ಎಡಿಟ್ ಅನ್ನೋ ಒಂದು ಆಪ್ಷನ್ ಹತ್ರ ಹೋದಾಗ ಸ್ಪೇಸ್ ಬಾರ್ನ ಪ್ರೆಸ್ ಮಾಡಬೇಕು. ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ್ರೆ ಎಡಿಟ್ ಬಾಕ್ಸ್ ಒಳಗಡೆ ನಾವು ಹೋಗ್ತೀವಿ. ಅಲ್ಲಿ ನಾವು ಯಾವುದನ್ನಾದರೂ ಟೈಪ್ ಮಾಡ್ಕೋಬೋದು. ಹೊರಗಡೆ ಬರೋಕ್ಕೆ ನಾವು ಎಂದಿನಂತೆ ಎಸ್ಕೇಪ್ ಪ್ರೆಸ್ ಮಾಡಬೇಕು. ಈಗ ನಾನು ಜಾಸ್ 20 ಅಂತ ಟೈಪ್ ಮಾಡ್ತಾ ಇದ್ದೀನಿ ಇಲ್ಲಿ. ಜೆ ಎ ಡಬ್ಲ್ಯೂ ಎಸ್ ಸ್ಪೇಸ್ 2 0 2 0. ಓಕೆ, ಜಾಸ್ 20 ಅಂತ ಟೈಪ್ ಮಾಡಿದ್ದೀನಿ. ಈಗ ಮತ್ತೆ ನಾನು ಕ್ಯಾಟಗರಿ ಟ್ಯಾಬ್ ಮಾಡೋಣ. ಟ್ಯಾಬ್ ಮಾಡಿದ ತಕ್ಷಣ ಫೋಕಸ್ ಬಂದು ಕ್ಯಾಟಗರಿಗೆ ಹೋಗುತ್ತೆ. ಕ್ಯಾಟಗರಿ ಕಾಂಬೋ ಬಾಕ್ಸ್ ಡ್ಯಾಶ್ ಎನಿ ಡ್ಯಾಶ್ ಟು ಚೇಂಜ್ ದಿ ಸೆಲೆಕ್ಷನ್ ಯೂಸ್ ದಿ ಏರೋ ಕೀಸ್. ಕ್ಯಾಟಗರಿ ಕಾಂಬೋ ಬಾಕ್ಸ್ ಅಂತ ಹೇಳ್ತಾ ಇದೆ. ಸೊ ಫ್ರೆಂಡ್ಸ್, ನಾವು ಯಾವಾಗಲೂ ಕಾಂಬೋ ಬಾಕ್ಸ್ ಅಂತ ಹೇಳಿದ್ರೆ ನಾವು ಕಾಂಬೋ ಬಾಕ್ಸ್ನ ಓಪನ್ ಮಾಡಬೇಕು ಅಂದರೆ ಆಲ್ಟ್ ಡೌನ್ ಆ್ಯರೋನ ಪ್ರೆಸ್ ಮಾಡಬೇಕು ಕಾಂಬೋ ಬಾಕ್ಸ್ ಓಪನ್ ಮಾಡೋದಕ್ಕೆ. ಸೊ ನನಗೆ ಆಲ್ಟ್ ಡೌನ್ ಆ್ಯರೋ ಮಾಡ್ತಾ ಇದ್ದೀನಿ. ಓಪನ್ ಲಿಸ್ಟ್ ಬಾಕ್ಸ್ ಡ್ಯಾಶ್ ಎನಿ ಡ್ಯಾಶ್ ಟು ಮೂವ್ ಟು ಅನ್ ಐಟಮ್ ಪ್ರೆಸ್ ದಿ ಏರೋ ಕೀಸ್. ನೋಡಿ ಇಲ್ಲಿ ಕ್ಯಾಟಗರೀಸ್ ಅಂತ ಇದೆ, ಯಾವ ಕ್ಯಾಟಗರಿ ಅಂತ ತೋರಿಸ್ತೀನಿ ನಾನು ಡೌನ್ ಆ್ಯರೋ ಮಾಡ್ತಾ ಇದ್ದೀನಿ. ಆಕ್ಟಿವೇಟರ್ಸ್ ಫಾರ್ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ 2 of 24. ಆಕ್ಟಿವೇಟರ್ ಫಾರ್ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ಅಂತ ಇದೆ. ಸೊ ಅದು ಮೈಕ್ರೋಸಾಫ್ಟ್ಗೆ ಸಂಬಂಧಪಟ್ಟದ್ದು. ಬ್ಯಾಕ್ಅಪ್ ಅಂಡ್ ರಿಸ್ಟೋರ್ 3 of 24. ಬುಕ್ಸ್ ಅಂಡ್ ರೆಫರೆನ್ಸ್ CD/DVD ಟೂಲ್ಸ್ ಕಂಪ್ರೆಷನ್ ಅಂಡ್ ಆರ್ಕೈವಿಂಗ್ ಎಜುಕೇಶನಲ್. ಇದು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಸೊ ನಮಗೆ ಇಲ್ಲಿ ಒಂದು ಆಪ್ಷನ್ ಬೇಕು, ಸಾಫ್ಟ್ವೇರ್ ಫಾರ್ ವಿಜುವಲಿ ಇಂಪೇರ್ಡ್ ಅಂತಕ್ಕಂಥ ಆಪ್ಷನ್ ಬೇಕು. ಯಾಕೆಂತಂದರೆ ಸಾಫ್ಟ್ವೇರ್ ಫಾರ್ ವಿಜುವಲಿ ಇಂಪೇರ್ಡ್ ಅಂತ ನಾವು ಸೆಲೆಕ್ಟ್ ಮಾಡಿದ್ರೆ, ಸೊ ನಮಗೆ ಸ್ಕ್ರೀನ್ ರೀಡರ್ ಆಗಿರ್ಬೋದು ಅಥವಾ ನಮಗೆ ಇದಕ್ಕೆಲ್ಲ ಸಂಬಂಧಪಟ್ಟದ್ದೆಲ್ಲ ನಾವು ಸಾಫ್ಟ್ವೇರ್ ಫಾರ್ ವಿಜುವಲಿ ಇಂಪೇರ್ಡ್ ಅನ್ನೋ ಒಂದು ಆಪ್ಷನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವು ನೋಡೋದು. ಸೊ ಅದರಿಂದ ನಾನು ಸಾಫ್ಟ್ವೇರ್ ಫಾರ್ ವಿಜುವಲಿ ಇಂಪೇರ್ಡ್ ಅನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಸ್ ಎಸ್ ಸೋಷಿಯಲ್ 19 of 20. ಎಸ್ ಸಾಫ್ಟ್ವೇರ್ ಫಾರ್ ವಿಜುವಲಿ ಇಂಪೇರ್ಡ್ 20 of 24. ನೋಡಿ ಸಾಫ್ಟ್ವೇರ್ ಫಾರ್ ವಿಜುವಲಿ ಇಂಪೇರ್ಡ್ ಅಂತ ಹೇಳ್ತು. ಮತ್ತೆ ನಾನು ಟ್ಯಾಬ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಆಗಿದೆ. Operating system combo box dash any dash to change the selection use the arrow keys. ಮತ್ತೆ ಒಂದ್ಸರಿ ಟ್ಯಾಬ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕ್ಯಾಟಗರಿ ಅಂತ ಬರುತ್ತೆ. ಯಾಕೆಂತಂದ್ರೆ ಅದು ಸೆಲೆಕ್ಟ್ ಆಗಿದೆ ಅಂತ ಹೇಳುತ್ತೆ. ಮತ್ತೊಂದ್ಸರಿ ಟ್ಯಾಬ್ ಮಾಡಿದ ತಕ್ಷಣ ನನಗೆ ಈಗ ಆಪರೇಟಿಂಗ್ ಸಿಸ್ಟಮ್ ಕಾಂಬೋ ಬಾಕ್ಸ್ ಅಂತ ಬಂದಿದೆ. ಸೊ ಇಲ್ಲಿ ಮತ್ತೆ ನನ್ನ ಕಾಂಬೋ ಬಾಕ್ಸ್ ಬರೋದ್ರಿಂದ ನಾನು ಯಾವ ಕೀ ಪ್ರೆಸ್ ಮಾಡಬೇಕು, ಮತ್ತೆ ಆಲ್ಟ್ ಡೌನ್ ಆರನೇ ಪ್ರೆಸ್ ಮಾಡಬೇಕಾಗುತ್ತೆ. Alt down arrow to open combo box. Open list box dash any dash to move to an item, press the arrow keys. ನೋಡಿ ಇಲ್ಲೂ ಕೂಡ ಏನಿ ಅಂತಲೇ ಇದೆ. ಮತ್ತೆ ಡೌನ್ ಆರೋ ಮಾಡಿ ನೋಡೋಣ. Apple iOS 2 of 6.
Apple Mac OS left parent, OS X right parent, Google Android, Linux, Microsoft Windows 6 of 6. Microsoft Windows 6 of 6. Friends, ಮತ್ತೊಂದು ನಾವು ಎನಿ ಅಂತ ಏನು ಕಾಂಬೋ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಎನಿ ಅಂತ ಏನು ಹೇಳ್ತಾರಲ್ಲ, ಸೊ ಅಲ್ಲಿ ನಾವು ಎಂಡ್ ಕೀ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮೈಕ್ರೋಸಾಫ್ಟಿಗೆ ಬರ್ಬೋದು, ಮೈಕ್ರೋಸಾಫ್ಟ್ ವಿಂಡೋಸಿಗೆ ಬರ್ಬೋದು ನಾವು ಡೈರೆಕ್ಟ್ ಆಗಿ. ಬಟ್ ನಾನಿದ್ನ ತೋರಿಸ್ಬೇಕು, ಆದ್ದರಿಂದ ತೋರಿಸಿದ್ರೆ ಈಗ ಟ್ಯಾಬ್ ಮಾಡ್ತಾ ಇದ್ದೀನಿ ನಾನು, ಯಾಕೆಂದ್ರೆ ಸರ್ಚ್ ಮಾಡ್ಬೇಕಲ್ವ, ಆದ್ರಿಂದ ನಾನು ಟ್ಯಾಬ್ ಮಾಡ್ತಾ ಇದ್ದೀನಿ. ಮೈಕ್ರೋಸಾಫ್ಟ್ ವಿಂಡೋ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಮತ್ತೆ ಟ್ಯಾಬ್ ಮಾಡೋಣ. ಸರ್ಚ್ ಬಟನ್ ನೋಡಿ, ಸರ್ಚ್ ಬಟನ್ ಅಂತ ಹೇಳ್ತಾ ಇದೆ. ಇಲ್ಲಿ ನಾನು ಎಂಟರ್ ಪ್ರೆಸ್ ಮಾಡ್ಬೇಕು ಸರ್ಚ್ ಬಟನ್ ಹತ್ರ. ಎಂಟರ್ ಸಾಫ್ಟ್ವೇರ್ ವರ್ಟಿಕಲ್ ಬಾರ್ ಬ್ಲೈಂಡ್ ಹೆಲ್ಪ್ ಪ್ರಾಜೆಕ್ಟ್ ಡ್ಯಾಶ್ ಮೊಜಿಲ್ಲಾ ಫೈರ್ಫಾಕ್ಸ್. ಓಕೆ ಫ್ರೆಂಡ್ಸ್, ಈಗ ಸರ್ಚ್ ಆಗಿದೆ ಇಲ್ಲ ಅಂತ ನೋಡೋಣ. ಸೊ ಈಗ ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡೋಣ. ಯಾವ್ದು ಒಂದ್ಸರಿ ಟಾಪ್ Software vertical bar title is Software vertical bar blind help project dash Mozilla Firefox. Software ಅಂತ ಹೇಳ್ತಾ ಇದೆ ಇಲ್ಲಿ. ನನಗೆ ಸರ್ಚ್ ಆಗಿದೆ ಇಲ್ಲ ಅಂತ ನಾನು ಕನ್ಫರ್ಮ್ ಮಾಡ್ಕೋಬೇಕಲ್ವಾ. ಹಾಗಾಗಿ ನಾನು ಜಾಸ್ ಅನ್ನತಕ್ಕಂಥ ಆಪ್ಷನ್ಗೆ ನಾನು ಹೋಗ್ಬೇಕಾದ್ರೆ ಯಾವಾಗಲೂ ಎಚ್ ಎಚ್ ನ ಪ್ರೆಸ್ ಮಾಡಬೇಕು. ಹೆಡಿಂಗ್ ಲಿಸ್ಟ್ ಹತ್ರ ಹೋಗೋಕ್ಕೆ ಎಚ್ ಪ್ರೆಸ್ ಮಾಡ್ತಾ ಇದ್ದೀನಿ. Blind help project heading level 1. H. Search form heading level 2. H. Sign in heading level 2 same page link. Main menu heading level 2 same page link. Software heading level 1. JAWS 2020.2001.70.400 left parent Feb 2020 release right parent heading level 2 link visited. ನೋಡಿ ಫ್ರೆಂಡ್ಸ್, ಜಾಸ್ ಅಂತಕ್ಕಂಥ ಸಾಫ್ಟ್ವೇರ್ ಅದು ಆಲ್ರೆಡಿ ಸರ್ಚ್ ಆಗಿದೆ. ಆ ಒಂದು ಇದು ಬರೋ ತನಕ ನಾವು ಯಾವಾಗಲೂ ಎಚ್ 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 ನ ಪ್ರೆಸ್ ಮಾಡ್ತಾನೆ ಇರ್ಬೇಕು ಕಂಟಿನ್ಯೂಸ್ಲಿ. ಈಗ ನನಗೆ ಡೌನ್ ಎರೋ ಮಾಡ್ಕೊಂಡಿಲ್ಲ, ಓದ್ಲು ಓದು ಜಾಸ್ ಬಗ್ಗೆ ಡೌನ್ ಎರೋ. Author colon link Abdul Muhammad. ಸೊ ಆ ಥರ ಅಂದರೆ ಯಾರಿದ್ನ ಇದು ಮಾಡಿದ್ನ ಅಂತ ಅವ್ರ ಹೆಸರಿದೆ ಅಬ್ದುಲ್ ಮೊಹಮ್ಮದ್, ಅಂದರೆ ಬ್ಲೈಂಡ್ ಹೆಲ್ಪ್ ಡಾಟ್ ನೆಟ್ ಅವ್ರದ್ದು ಹೆಸರಿದೆ ಇಲ್ಲಿ. Last modified colon 2 months ago. ಸೊ ಯಾವಾಗ ಮಾಡಿಫೈ ಆಗಿದೆ ಅಂತ ಎರಡು ತಿಂಗಳಾಗಿದೆ ಅಂತ ಇದು ಜಾಸ್ ಅಪ್ಲೋಡ್ ಆಗಿ. ಕ್ಯಾಟಗರಿ ಕೋಲನ್ ಲಿಂಕ್ ಸಾಫ್ಟ್ವೇರ್ ಫಾರ್ ವಿಜುವಲಿ ಇಂಪೇರ್ಡ್. ನೋಡಿ, ಕ್ಯಾಟಗರಿ ಯಾವುದು? ಸಾಫ್ಟ್ವೇರ್ ಫಾರ್ ವಿಜುವಲಿ ಇಂಪೇರ್ಡ್. ಸೊ ನಾನಲ್ಲಿ ಕ್ಯಾಟಗರಿ ಇದನ್ನ ಕೊಟ್ಟಿದ್ದಲ್ವ ಅದೇ ಹೇಳ್ತಾ ಇದೆ. ಆಪರೇಟಿಂಗ್ ಸಿಸ್ಟಮ್ ಕೋಲನ್ ಲಿಂಕ್ ಮೈಕ್ರೋಸಾಫ್ಟ್ ವಿಂಡೋಸ್. ಸೊ ಮೈಕ್ರೋಸಾಫ್ಟ್ ವಿಂಡೋಸ್ ಲ್ಯಾಂಗ್ ಹೆಡಿಂಗ್ ಲೆವೆಲ್ 2 ಲಿಂಕ್ ಜಾಸ್ 2019 ಸೆಪ್ಟೆಂಬರ್ 2019 ರಿಲೀಸ್ V1909.28. ನೋಡಿ, ಮತ್ತೆ ಈಗ ಜಾಸ್ 2019 ಅಂತ ಬಂದ್ಬಿಟ್ಟಿದೆ ಮತ್ತೆ ನೆಕ್ಸ್ಟ್ ಹೆಚ್ ಹತ್ರ ಹೋದ್ರೆ. ಸೊ ಮತ್ತೆ ಈಗ ಅದು 2019 ಕೂಡ ತೋರಿಸಿದೆ. ಯಾಕಂದ್ರೆ ನನಗೆ ಜಾಸ್ ಅಂತಕ್ಕಂಥದ್ದು ನಾವು ಒಂದ್ಸರಿ ನಾವು ಸರ್ಚ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲವೂ ಇಲ್ಲಿ ಬಂದ್ಬಿಟ್ಟಿರ್ತೀನಿ. ಬಟ್ ನನಗೆ 2020 ಜಾಸ್ ಓಪನ್ ಮಾಡ್ಕೋಬೇಕಲ್ವಾ, ನನಗೆ ಅಪೇರ್ ಮಾಡ್ತಾ ಇದ್ದೀನಿ. ಮತ್ತೆ ಬ್ಲ್ಯಾಂಕ್ ಲಿಂಕ್ ಮೈಕ್ರೋಸಾಫ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಕೋಲನ್ ಲಿಂಕ್ ಸಾಫ್ಟ್ವೇರ್ ಫಾರ್ ವಿಜುವಲಿ ಇಂಪೇರ್ಡ್ ಕ್ಯಾಟಗರಿ ಕೋಲನ್ ಟೂ ಮಂತ್ಸ್ ಅಗೋ ಲಾಸ್ಟ್ ಮಾಡಿಫೈಡ್ ಕೋಲನ್ ಲಿಂಕ್ ಅಬ್ದುಲ್ ಮುಹಮ್ಮದ್ ಆಥರ್ ಕೋಲನ್ Visited heading level 2 link JAWS 2020.2001.70.400 left parent Feb 2020 release right parent. ನೋಡಿ, ವಿಸಿಟೆಡ್ ಲಿಂಕ್ ಅಂತ ಹೇಳ್ತಿದ್ದೇವ ನಾವು, ಇಲ್ಲೇ ನಾವು ಎಂಟರ್ ಕೊಟ್ಟು ಓಪನ್ ಮಾಡ್ಬೇಕಾಗಿತ್ತು. ಬಟ್ ನಾನು ನಿಮಗೆ ಅದನ್ನ ಏನಕ್ಕೆ ತೋರಿಸಿದ್ರೆ, ಸೊ ನಮಗೆ ಜಾಸ್ ಅಂತ ನಾವು ಸರ್ಚ್ ಮಾಡಿದ್ರೆ ಈ ಥರ ಎಲ್ಲ ಕೂಡ ಅದನ್ನು ಕೂಡ ಸಜೆಸ್ಟ್ ಮಾಡಿ ಅಲ್ಲಿ ನಮಗೆ ವೆಬ್ಸೈಟು ಕೊಡುತ್ತೆ. ಆದ್ದರಿಂದ ನಾನು ನಿಮಗೆ ತೋರಿಸಿದ್ದು ಇಲ್ಲಿ ವಿಸಿಟೆಡ್ ಲಿಂಕ್ ಜಾಸ್ 2020 ಅಂತ ಏನು ಹೇಳ್ತಾ ಇದೆಯಲ್ಲೋ. ಇಲ್ಲಿ ನಾನು ಎಂಟರ್ ಪ್ರೆಸ್ ಮಾಡೋಣ. ಎಂಟರ್ ಡೌನ್ಲೋಡ್ ಮಾಡೋಣ ಇದನ್ನ. ಈಗ ನೋಡಿ ಫ್ರೆಂಡ್ಸ್, ಜಾಸ್ 2020.2001.70.400 ಲೆಫ್ಟ್ ಪೇರೆಂಟ್ ಫೆಬ್ 2020 ರಿಲೀಸ್ ರೈಟ್ ಪೇರೆಂಟ್ ಹೆಡಿಂಗ್ ಲೆವೆಲ್ 2 ಲಿಂಕ್ ವಿಸಿಟೆಡ್ ಜಾಸ್ 2000 ಟೈಟಲ್ ಇಸ್ ಜಾಸ್ 2020.2001.70.400 ಲೆಫ್ಟ್ ಪೇರೆಂಟ್ ಫೆಬ್ 2020 ರಿಲೀಸ್ ರೈಟ್ ಪೇರೆಂಟ್ ವರ್ಟಿಕಲ್ ಬಾರ್ ಬ್ಲೈಂಡ್ ಹೆಲ್ಪ್ ಪ್ರಾಜೆಕ್ಟ್ ಡ್ಯಾಶ್ ಮೊಜಿಲ್ಲಾ ಫೈರ್ಫಾಕ್ಸ್ ಜಾಸ್ 2000. ಈಗ ಜಾಸ್ 2020 ಸಂಪೂರ್ಣವಾಗಿ ಓಪನ್ ಆಗಿದೆ. ಇಲ್ಲಿಂದ ನಾನು ಎಚ್ ಪ್ರೆಸ್ ಮಾಡೋಣ. ಬ್ಲೈಂಡ್ ಹೆಲ್ಪ್ ಪ್ರಾಜೆಕ್ಟ್ ಸರ್ಚ್ ಫಾರ್ಮ್ ಹೆಡಿಂಗ್ ಲೆವೆಲ್ 2 ಸೈನ್ ಇನ್ ಹೆಡಿಂಗ್ ಲೆವೆಲ್ 2 ಮೇನ್ ಮೆನು ಹೆಡಿಂಗ್ ಲೆವೆಲ್ 2 ಸೇವ್ ಜಾಸ್ 2020.2001.70.400 ಲೆಫ್ಟ್ ಪೇರೆಂಟ್ ಫೆಬ್ 2020 ರಿಲೀಸ್ ರೈಟ್ ಪೇರೆಂಟ್ ಹೆಡಿಂಗ್ ಲೆವೆಲ್ 1. ನೋಡಿ, ಈ ಕಂಟೆಂಟ್ ಬರೋವರೆಗೂ ನಾವು ಅಲ್ಲಿ ಎಂಟರ್ ಪ್ರೆಸ್ ಮಾಡಿದೆ. ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಮತ್ತೆ ನಮಗೆ ಈಗ ಮೇನ್ ಜಾಸ್ 2020 ಪೇಜ್ ಈಗ ಓಪನ್ ಆಗಿದೆ. ಸೊ ನಾನು ಅದು ಬರೋವರೆಗೂ ನಾನು ಓಪನ್ ಆದಮೇಲೆ ಅದು ಬರೋ ತನಕನೂ ನಾನು ಇಲ್ಲಿ ಹೆಚ್ಚಿನ ಪ್ರೆಸ್ ಮಾಡಿದೆ. ಸೊ ಆ ಮೇನ್ ಕಂಟೆಂಟ್. ಸೊ ಇಲ್ಲಿ ನಾನು ಜಾಸ್ ಸಂಬಂಧಪಟ್ಟದೆಲ್ಲ ಓದ್ಕೋಬಹುದು. ಮತ್ತೆ ಸಬ್ಮಿಟೆಡ್ ಬೈ ಲಿಂಕ್ ಅಬ್ದುಲ್ ಮುಹಮ್ಮದ್ ಆನ್ ಸಂಡೇ ಫೆಬ್ರವರಿ 16th 2020-1928. ಸೊ ಟೈಮು ಮತ್ತೆ ಡೇಟ್ ಹೇಳ್ತಾ ಇದೆ ಯಾವಾಗ ಅದು ಸಬ್ಮಿಟ್ ಮಾಡಿದ್ರು ಅದು ಹೇಳ್ತಾ ಇದೆ. ಕ್ಯಾಟಗ ಲಿಂಕ್ ಸಾಫ್ಟ್ವೇರ್ ಫಾರ್ ವಿಜುವಲಿ ಇಂಪೇರ್ಡ್ ಆಪರೇಟಿಂಗ್ ಸಿಸ್ಟಮ್ ಕೋಲನ್ ಲಿಂಕ್ ಮೈಕ್ರೋಸಾಫ್ಟ್ ವಿಂಡೋ ಲಿಂಕ್ ಟ್ವೀಟ್ ಲಿಂಕ್ ಗ್ರಾಫಿಕ್ ಶೇರಿಂಗ್ ಆಪ್ಷನ್ ಶೇರ್ ದಿಸ್.
So share ಮಾಡ್ಕೋಬಹುದು. Land, here we are presenting the JAWS 2020 V2001.70.400 left parent. February 2020 release full package. JAWS is the most popular screen reader of the world, therefore. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಇದು ಓದ್ತಾ ಇದೆ. ಮತ್ತೆ ನಾನು ಹೆಚ್ ಪ್ರೆಸ್ ಮಾಡೋಣ, ನೋಡೋಣ ಏನೇನಿದೆ. ಹೆಚ್ ಮಾಡೋಣ. What's new in JAWS 2020? Heading level 2. JAWS. ಸೊ ಇಲ್ಲಿ ನಾವು ಡೌನ್ಲೋಡ್ ಪ್ರೆಸ್ ಮಾಡ್ಕೊಂಡು ಓದ್ಕೊಡ್ಬೋದು. ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡಿ, ಯಾಕೆಂದ್ರೆ ಇನ್ನೂ ತೋರಿಸ್ಬೇಕು. ವಿಡಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೂ ಬೇಕಾದಷ್ಟು ಇದೆ ಇಲ್ಲಿ ಹೇಳೋದು. ಸೊ ಆದ್ರಿಂದ ಹೆಚ್ ಮಾಡೋಣ. Reduce double speaking of form control, presume meeting scripts added for enhanced JAWS and convenient OCR updated to use the latest Omni page heading level 3. ನೋಡಿ, OCR ಬಗ್ಗೆನೂ ಇದೆ. ಬಟ್ ಇಲ್ಲಿ ಏನೇನು ಫ್ಯೂಚರ್ನ ಆ್ಯಡ್ ಮಾಡಿರ್ತಾರೆ ಅದನ್ನ ಪ್ರತಿಯೊಂದು ಇಲ್ಲಿ ಬರ್ತಿರ್ತಾರೆ. ಸೊ ನೀವು ಅದನ್ನ ನೋಡ್ಕೋಬಹುದು, ಹೆಚ್ಚು ಮಾಡಿ ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. Virtual cursor to contracted braille updated JAWS basic training heading level 3. Toggle JAWS sounds and speed filter control characters and braille heading general changes in response to customer requests. Updated braille pen display driver improved JAWS and fusion install enhancements. Download colon heading level 2. ನೋಡಿ, ಡೌನ್ಲೋಡ್ ಕೋಲನ್ ಎಡಿಂಗ್ ಲೆವೆಲ್ ಟು, ಅಲ್ಲಿ ತನಕ ನಾನು ಹೆಚ್ಚೆಚ್ಚನೇ ಪ್ರೆಸ್ ಮಾಡ್ತಾ ಇದ್ದೆ. ಸೊ ಈಗ ಡೌನ್ಲೋಡ್ ಬಂದಿದೆ, ಮತ್ತೆ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. Link download JAWS 2020 from SharePoint left parent 615 MB right parent. ಸೊ ಇಲ್ಲಿ ನಾನು ಡೌನ್ಲೋಡ್ ಮಾಡ್ಕೋಬಹುದು, ಜೊತೆಗೆ ಮತ್ತೆ ಡೌನ್ಲೋಡ್ ಮಾಡ್ತಾ. Link download JAWS 2020 from G drive left parent 615 MB right parent. ಸೊ ಫಸ್ಟ್ SharePoint ಅಂತ ಇದೆ, ಮತ್ತೆ G drive ಅಂತ ಇದೆ. ಸೊ ಜಿ ಡ್ರೈವ್ ಅಂದ್ರೆ ಡ್ರೈವ್ ಮೂಲಕನೂ ಅಪ್ಲೋಡ್ ಮಾಡಿರ್ತಾರೆ. ಸೊ ನಾವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು, ಜೊತೆಗೆ ಶೇರ್ ಪಾಯಿಂಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಾನು ಬೆಟರ್ ಲಿಂಕ್ ಡೌನ್ಲೋಡ್ ಜಾಸ್ 2020 ಫ್ರಮ್ ಶೇರ್ ಪಾಯಿಂಟ್ ಲೆಫ್ಟ್ ಪೇರೆಂಟ್ 615 MB ರೈಟ್ ಪೇರೆಂಟ್. ಈಗ ಇದರಲ್ಲೇ ಡೌನ್ಲೋಡ್ ಮಾಡ್ತೀನಿ ನಾನು, ಶೇರ್ ಪಾಯಿಂಟ್ ಅಲ್ಲಿ ಎಂಟರ್ ಮಾಡೋಣ. ಎಂಟರ್. ಡೌನ್ಲೋಡ್ ಜಾಸ್ 2020 ಫ್ರಮ್ ಶೇರ್ ಪಾಯಿಂಟ್ ಲೆಫ್ಟ್ ಪೇರೆಂಟ್ 615 MB ರೈಟ್ ಪೇರೆಂಟ್ ಲಿಂಕ್ ಓಪನಿಂಗ್ ಬ್ಲೈಂಡ್ ಹೆಲ್ಪ್ ಡಾಟ್ ನೆಟ್ ಡ್ಯಾಶ್ ಜಾಸ್ 2020.201.70.400 ಡಾಟ್ ರಾರ್ ಡೈಲಾಗ್ ಯು ಹವ್ ಚೋಸನ್ ಟು ಓಪನ್ ಕೋಲನ್ ಬ್ಲೈಂಡ್ ಓಪನ್ ವಿತ್ ರೇಡಿಯೋ ಬಟ್ ಓಪನ್ ವಿತ್ ಅಂತ ಕೇಳ್ತಾ ಇದೆ, ಇಲ್ಲ ಅಪೇರ ಮಾಡೋಣ. ಸೇವ್ ಫೈಲ್ ರೇಡಿಯೋ ಬಟನ್ ಚೆಕ್ 2 of 2 ಟು ಚೆಕ್. ಸೇವ್ ಫೈಲ್ ರೇಡಿಯೋ ಬಟನ್ ಚೆಕ್ ಅಂತ ಹೇಳ್ತಾ ಇದೆ. ಸೊ ನಾವಿಲ್ಲಿ ಟ್ಯಾಪ್ ಟ್ಯಾಪ್ ಮಾಡೋದು. ಫ್ರೆಂಡ್ಸ್, ಮತ್ತೊಂದು, ನಾನು ಮೈಕ್ರೋ ಇದು ಮೊಜಿಲ್ಲಾ ಫೈರ್ಫಾಕ್ಸ್ ಬಳಸ್ತಾ ಇದ್ದೆ. ಸೊ ಆದ್ರಿಂದ ಇದು ಈ ರೀತಿ ಹೇಳ್ತಾ ಇದೆ. ಬಟ್ ನೀವೇನಾದ್ರೂ ಕ್ರೋಮ್ ಯೂಸರ್ ಆಗಿದ್ರೆ ಇದು ಡೈರೆಕ್ಟ್ ಡೌನ್ಲೋಡ್ ಪೇಜಿಗೆ ತಗೊಂಡೋಗುತ್ತೆ. ಸೊ ನಾನು ಫೈರ್ಫಾಕ್ಸ್ ಬಳಸ್ತಾ ಇರೋದ್ರೆ ಈ ರೀತಿ ಆಪ್ಷನ್ಸ್ ಇದೆ ಫೈರ್ಫಾಕ್ಸ್ ಅಲ್ಲಿ. ಸೊ ಆದ್ರಿಂದ ಅದು ಹೇಳ್ತಾ ಇದೆ, ನೀವೇನು ಕನ್ಫ್ಯೂಸ್ ಮಾಡ್ಕೊಂತ ಅಗತ್ಯ ಇಲ್ಲ. ಸೊ ಮತ್ತೆ ಟ್ಯಾಬ್ ಮಾಡೋಣ ಇಲ್ಲಿಂದ. Combo box horizontal WinRAR archiver left parent default right parent to change the selection. ಇಲ್ಲಿ ಯಾವುದಂತ ನಾವು ಚೇಂಜ್ ಮಾಡ್ಕೋಬಹುದು. ಸೊ Okay button to activate enter. JAWS 2020.201.70.400 left parent Feb 2020 release right parent vertical bar blind help project dash Mozilla Firefox. Download JAWS 2020 from SharePoint left parent 615 MB right parent link. Reprint so the JAWS download aagta ide. So matte download aad nantara naavu download folder alli hogi naavu JAWS download aagide illa antanu naavu ಚೆಕ್ ಮಾಡ್ಕೋಬಹುದು. ಯಾಕೆಂತಂದ್ರೆ ಈ ರೀತಿ ನಾವು ಅದು ನಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಮೇಲೆ ಹೋಗುತ್ತೆ. ಸೊ ಅವ್ರವ್ರ ಸ್ಪೀಡ್ ಫಾಸ್ಟ್ ಇದ್ರೆ ಇಂಟರ್ನೆಟ್ ಡೌನ್ಲೋಡ್ ಬೇಗ ಆಗುತ್ತೆ. ಸೊ ಅದರಿಂದ ನಾವು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೀವು ಒಂದಿನಂತ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮತ್ತೆ ಜಾಸ್ತಿ ಇನ್ಸ್ಟಾಲ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ನಾನು ನಿಮಗೆ ಡೌನ್ಲೋಡು ಹೇಗೆ ಮಾಡೋದಂತ ತೋರಿಸಿದ್ದೀನಿ. ನೋಡಿ, ಈಗ ಡೌನ್ಲೋಡ್ ಆಗಿದಿಲ್ಲ ಅಂತ ಚೆಕ್ ಮಾಡಿ ಕಂಟ್ರೋಲ್ ಜೆ ಮಾಡ್ತಿದ್ದೀನಿ ನಾನು. ನನ್ನ ಫೈರ್ಫಾಕ್ಸ್ ಆಗಿರೋದ್ರಿಂದ, ಇಲ್ಲಾಂದ್ರೆ ನೀವು ಡೌನ್ಲೋಡ್ ಅನ್ನೋ ಫೋಲ್ಡರ್ ಹೋಗಿ ನೋಡ್ಬೇಕಾಗುತ್ತೆ. ನಾನು ಇಲ್ಲಿ ಫೈರ್ಫಾಕ್ಸ್ ಆಗಿದ್ರೆ ಕಂಟ್ರೋಲ್ ಜೆ ಮಾಡ್ತಾ ಇದ್ದೆ. ಕಂಟ್ರೋಲ್ ಜೆ. Not selected blind help dot net dash JAWS 2020.201.70.400.76% 46S left M dash 485%. 85% ಆಗ್ತದೆ. ಸೊ ನೀವು ಕ್ರೋಮ್ ಯೂಸರ್ ಆಗಿದ್ರೆ ಇನ್ಸರ್ಟ್ ಬಿ ಪ್ರೆಸ್ ಮಾಡಿ, ನಿಮ್ಗೆ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಅದು ಹೇಳ್ತಾ ಹೋಗುತ್ತೆ. ಸೊ ನಾನು ಇಲ್ಲಿ 94% ಡೌನ್ಲೋಡ್ ಚೆಕ್ ಮಾಡಕ್ ಸ್ಟೇಟಸ್ ಚೆಕ್ ಮಾಡೋಕ್ಕೆ ನೀವು ಇನ್ಸರ್ಟ್ ಬಿ ಮಾಡಿ, ನಿಮಗೆ ಅದು 98% ಹೇಳ್ತಾ ಹೋಗುತ್ತೆ. 100% ನೋಡಿ ಫ್ರೆಂಡ್ಸ್, ಡೌನ್ಲೋಡ್ ಸಂಪೂರ್ಣವಾಗಿ ಜಾಸ್ ಡೌನ್ಲೋಡ್ ಆಗಿದೆ. Test paper under blindhelp.net dash JAWS 2020.201.70.400.616 MBM-blindhelp.net M-1056 PM open containing folder. ನೋಡಿ, ಜಾಸ್ ಸಂಪೂರ್ಣವಾಗಿ ಡೌನ್ಲೋಡ್ ಆಗಿದೆ. ಸೊ ನನಗೆ ಇದನ್ನ ಎಕ್ಸ್ಟ್ರಾಕ್ಟ್ನು ಕೂಡ ಮಾಡಿಕೊಂಡು ನಾವು ಇನ್ಸ್ಟಾಲ್ನ ಮಾಡ್ಕೋಬೋದು.
ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ. ಡಾಸ್ 2020.